ಇಲ್ಲಿಂದ ಖಾಲಿ ಮಾಡಿಕೊಂಡು ದಯವಿಟ್ಟು ಹೋಗಿ, ಇಲ್ಲಾಂದ್ರೆ ಪೊಲೀಸರನ್ನ ಕರೆಸಿ ಲಾಠಿ ಚಾರ್ಜ್ ಮಾಡ್ತೀವಿ ಅಂತ ಯಾರು ಹೇಳಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಇಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗಿ, ಇಲ್ಲಾಂದ್ರೆ ಪೊಲೀಸರನ್ನ ಕರೆಸಿ ಲಾಠಿ ಚಾರ್ಜ್ ಮಾಡ್ತೀವಿ. ಪ್ರವಾಹ ಸಂತ್ರಸ್ತರಿಗೆ ಸರ್ಕಾರಿ ಅಧಿಕಾರಿಗಳು ಯಾವ ರೀತಿ ಆವಾಜ್ ಹಾಕಿದ್ದಾರೆ ಅನ್ನೋದನ್ನ ನೋಡಿ. ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಇದೆ, ನಾವು ಧ್ವಜಾರೋಹಣ ಮಾಡಬೇಕು. ನೀವು ಈಗಲೇ ಇಲ್ಲಿಂದ ಹೋಗಿ, ಪ್ರವಾಹ ಸಂತ್ರಸ್ತರಿಗೆ ಅಧಿಕಾರಿಗಳು ಈ ರೀತಿಯಾಗಿ ಆವಾಜ್ ಹಾಕಿದ್ದಾರೆ. ಖಾನಾಪುರ ತಾಲೂಕಿನ ಹಿರೇಹಟ್ಟಿ ಹೊಳೆಯಲ್ಲಿ ಈ ಘಟನೆ ನಡೆದಿದೆ. ಎರಡೂ ಜೀಪ್ಗಳಲ್ಲಿ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ. ಗಮನಿಸಿ ಎಷ್ಟು ನೋವಿನ ಸಂಗತಿ ಇದು ಅಂತ ಹೇಳಿದ್ರೆ, ಆಲ್ರೆಡಿ ಮನೆ ಕಳ್ಕೊಂಡಿದ್ವಿ, ಮನೆ ಇಲ್ಲ, ಇರೋದಕ್ಕೆ ಜಾಗ ಇಲ್ಲ, ಅಲ್ಲೆಲ್ಲೋ ಒಂದ್ ಕಡೆ ಕೂತ್ಕೊಂಡಿದೀವಿ ಅಂತ ಹೇಳಿದ್ರೆ, ಇಲ್ಲಿಂದ ಹೊರಟು ಹೋಗಿ ಇಲ್ಲಾಂದ್ರೆ ಪೊಲೀಸರನ್ನ ಕರೆಸಿ ಲಾಠಿ ಚಾರ್ಜ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಸರ್ಕಾರಿ ಅಧಿಕಾರಿಗಳು, ನಿಜಕ್ಕೂ ಅವ್ರಿಗೆ ಏನು ಅನ್ಸಲ್ವಾ? ಆಲ್ರೆಡಿ ನೋವಲ್ಲಿದ್ದಾರೆ, ಅವ್ರನ್ನ ಸಮಾಧಾನ ಮಾಡಿಸ್ಬೇಕು. ಈ ಬಾರಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ತುಂಬಾ ಸರಳವಾಗಿ ಆಚರಿಸಬೇಕು ಅಂತ ಹೇಳಿ ಚಿಂತನೆಯನ್ನ ಮಾಡ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ. ಈ ಸಂದರ್ಭದಲ್ಲಿ ಪ್ರವಾಹ ಸಂತ್ರಸ್ತರಿಗೆ ಈ ರೀತಿ ಆವಾಜನ್ನ ಆಗ್ತಾರಲ್ಲ ಈ ಸರ್ಕಾರಿ ಅಧಿಕಾರಿಗಳು, ನಿಜಕ್ಕೂ ಅವ್ರಿಗೆ ಏನು ಅನ್ಸಲ್ವಾ? ಅವ್ರಿಗೆ ಕಣ್ಣು ನಿಜ ಕಾಣಲ್ವಾ? ಅವ್ರು ಎಷ್ಟು ಸಮಸ್ಯೆಯಲ್ಲಿದ್ದಾರೆ, ನೋವಲ್ಲಿದ್ದಾರೆ, ಅವರನ್ನ ಸಮಾಧಾನ ಮಾಡೋಣ, ಅವರ ನೋವಿಗೆ ಸ್ಪಂದಿಸೋಣ ಅನ್ನೋದ್ಬಿಟ್ಟು ಈ ರೀತಿಯಾಗಿ ಆವಾಜನ್ನ ಹಾಕಿದ್ದು ಎಷ್ಟು ಸರಿ ಅಂತ ಗೊತ್ತಾಗ್ತಿಲ್ಲ. ನಿಮ್ಗೆ ಗೊತ್ತಿದ್ದಂಗೆ ಈ ಹೊಳಿ ಬರ್ತದೆ ತಿಳ್ಕೊಂಡು ಒಂದು ವಾರದಿಂದ ಬಂದು ಕೇಳಿದೆ. ಹೌದಾ? ಮೂರು ಸಲ ಇರಾಕ ಜಾಗ ಎಲ್ಲೂ ಇಲ್ಲ ರೀ ನಮ್ದು. ನಾವು ತಗೊಂಡು ಇಟ್ಟೇಲ್ರಿ, ನಮ್ಮ ಬಡತನ ಪರಿಸ್ಥಿತಿ ರೀ. ನಮಗೆ ಈಗ ಗೌರ್ಮೆಂಟ್ ಜಾಗ ಕೊಟ್ಟು ಇಟ್ಟರೆ ನಾವು ಇರಾವ್ರಿ, ಇಲ್ದ್ರ ನಾವು ಅಂಗಳಕ್ಕೆ ಹೋಗಿ ನಾವು ಔಷಧ ಕೊಡೋ ಸಾಯಿ ಪರಿಸ್ಥಿತಿ ರೀ ನಾವು. ಇರೀಗ ಇಲ್ಲಿಂದ್ರ ಕಿತ್ತು ಹೋಗಿದ್ರೆ ಇಲ್ಲಿಂದ್ರ ಹೇಳ್ಯಾರ ಅನ್ನತ್ತಾರೆ ಊರು ಹಿರಿಯರು ಬಂದ್ರೆ. ನಮಗೆ ಮ್ಯಾಲಿಂದ್ರ ಆಳ್ರ ಏನು ಬಂದೈತಿ ರೀ, ಹೇಳ್ಬೇಡ್ರಿ, ನಾವು ಹೇಳು ಮಠ, ನಾವೆಲ್ಲರೂ ನಿಮಗೆ ಜಾಗ ಟಿಕಾನ್ ಹಚ್ಚೆ ಎಬ್ಬಸ್ತೇವೆ ಅಂತ ಹೇಳಿದಾರೆ. ಆಮೇಲೆ ಸಣ್ಣ ಸಣ್ಣ ಮಕ್ಕಳ ತೊಗೊಂಡು ನಾ ಎಲ್ಲಿ ಹೋಗಿದ್ರೆ ನೀವು ಹೋಗೇ ಬಿಡೋದು ಅನ್ನತ್ತಾರೆ. ಇಲ್ಲಿ ಎಲ್ಲಿ ನಮ್ಗೆ ಊರಾಗ ಕೊಡಾಕೆ ಹಿರಿಯರು ಜಾಗ ಇಲ್ಲ ಅನ್ನತ್ತಾರೆ. ನಮಗೆ ಚೇರ್ಮನ್ ಸಾಹೇಬ್ರು ಪಿ ಡಿ ಓ ಸಾಹೇಬ್ರು ಬಂದು ಹೇಳ್ರಿ ಅಂತೇಳಿ ನಾವು ಹೇಳಿದ್ರಿ. ಭಗವಾನ್ ಸಾಹೇಬ್ರು, ಬಾಬಾ ಸಾಹೇಬ್ ಸಾಹೇಬ್ರು, ಬಾಗೇಡಿ ಪೀರಾ ಸಾಹೇಬ್ರು ಅವ್ರು ಬಂದಿರ್ರೆ, ಮುಂದೆ ಇವ್ರು ಬಂದಿರ್ರಿ, ನಿಂಬಾಳ್ಕರ್ ಬಾಯಿ ತಹಶೀಲ್ ಸರ್ ಸಾಹೇಬ್ರಿ, ನಮ್ಮ ರಿಜಿಸ್ಟ್ರ್ ಬರೋ ಮಟ್ಟ ನೀವು ಹೋಗಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿರಿ ಅವ್ರು. ಅವ್ರು ಹೇಳಿದ ಪ್ರಕಾರ ನಾವು ಇಲ್ಲಿ ಉಳಿದೇವ್ರಿ. ನಮಗೆ ನೀವು ಹೋಗಲಿಲ್ಲ ಅಂದ್ರೆ, ನಾಳೆ ನಾಡ್ದು ಹೋಗಲಿಲ್ಲ ಅಂದ್ರೆ ಲಾಠಿ ಚಾರ್ಜ್ ಅನ್ನತ್ತಾರೆ. ಹೆಂಗೆ ಮಾಡಿ ಹ್ಞೂ ರೀ, ನಾವು ಹೋಗೋದಿಲ್ಲ ಅಂತ ಹೇಳಿದ್ರು ರೀ. ಪೊಲೀಸ್ ಜೊತೆ ಅದು ಏನು ಗಲಾಟೆ ಆಗಲಿಲ್ಲ ರೀ, ಅವ್ರು ಬಂದು ಹಂಗೆ ಹೇಳ್ರಿ. ಈಗ ನಾಳೆ ನಾಡ್ದು ಕೇಳೋದೈತಿ, ನೀವು ಹೋಗ್ಬೇಕಂದ್ರೆ ನಾವು ನಮಗೆ ಮ್ಯಾಲಿಂದ ಆರ್ಡರ್ ಬಂದಿದ್ದು ನಾವು ಹೋಗೋದಿಲ್ಲ ಅಂತ ಹೇಳಿದ್ರು ರೀ. ಪೊಲೀಸ್ ಏನು ಹೆದರಿಸಲ್ ರೀ ಪಿ ಡಿ ಓ ಸಾಹೇಬ್ರು ಇವ್ರ ಊರಾನ್ ಹಿರಿಯರಿ. ಇಲ್ಲಿ ಒಟ್ಟ ರೀ ಒಂದು 700 ಜನ ಐತೆ ನೂರಿ, ಶಾಲೆ ಒಳಗೆ ಇದ್ದಿದ್ದಾರೆ, ಮತ್ತು ಹೊರಗಡೆ ಅಲ್ಲಿ ಇಲ್ಲಿ ಅದಾರೆ. ಜಾಗ ಅಂತ ಇಲ್ರಿ, ಮತ್ತು ನಾವು ಇವರೆಲ್ಲ ಹೋಗಂದ್ರೆ ನಾವು ಎಲ್ಲಿ ಹೋಗ್ಬೇಕು ರೀ? ಈಗ ನಮಗೆ ಪೈಲ ಮುಖ್ಯ ನಮಗೆ ಜಾಗದ ಪೈಲ ಬೇಕು ರೀ. ನಮಗೆ ಜಾಗ ಟಿಕಾಣಿ ಇದ್ರೆ ಎದ್ದವಾರ ನಾವು ಇಲ್ಲ, ನಮಗೆ ನಾವು ಬೇರೆ ಕಡೆ ಎಲ್ಲಿ ಹೋದರೂ ನಾವು ಎಲ್ಲಿ ಹೋಗಿರಾಕ ನಮಗೆ ಬರೋಂಗಿಲ್ರಿ. ನಾ ಇದನ್ನ ಭೇಟಿ ಎಲ್ಲಿ ಹೋಗಲ್ರಿ? ಮತ್ತು ಎಲ್ಲರೂ ಈಗ ನಾವು ಇಲ್ಲಿಂದ್ರ ಹೋದವು ಅಂದ್ರೆ ನಾವು ಹೋಗಿ ಅಲ್ಲಿ ಅಲ್ಲಿ ಗಿಡ ಬಿಡುಕನ್ರಿ. ಎಲ್ಲರ ಇದನ್ನಕ್ಕೆ ಹೋಗಿ ನಿಮ್ಮ ಬಾಡಿಗೆ ಮನೆ ನೋಡುವಂತಾರೆ ಇವರು. ಬಾಡಿಗೆ ಮನೆ ಅಲ್ಲಿ ಯಾರು ನಮಗೆ ಕೊಡವಾರ ಇಲ್ಲಿ. ಮತ್ತು ಇದೆಲ್ಲ ನಮಗೆ ಜಾಗದ ಭಾಳ ಸಮಸ್ಯೆ ಬಂದೈತೆ ರೀ. ನಮಗೆ ತಿನ್ನಾಕ ಉಣ್ಣಾಕೇನು ಕಡಿಮೆ ಇಲ್ಲರಿ, ಕರೆ ಜಾಗದೊಂದು ಭಾಳ ಸಮಸ್ಯೆ ಐತೆ ರೀ. ನಾವು ಮತ್ತು ಜಾಗದ ಟಿಕಾಣಿ ಆಗು ಮಟ್ಟ ನಾವು ಹೋಗಲ್ರಿ. ನಮ್ದು ಊಟದ್ದು ಏನು ತಂದಿಲ್ರಿ, ಊಟದ ಎಲ್ಲ ರಾತ್ರಿ ನಮ್ಗೆ ಹಿರಾಕಟ್ಟ ಮನಿ ಅಟ್ಟ ಬೇಡ ಆತೀವ್ರು. ನಮ್ಮ ಹೋಗಂದ್ರೆ ನಾವು ಎಲ್ಲಿ ಹೇಳಿ, ನಾವು ಹೇಳುದಿಲ್ರಿ. ನಮ್ಗೆ ಇದ್ರ ಮೆಷ್ಟ ಐತೆ, ನಮ್ಗೆ ಆಗೂ ಮಟ್ಟನೂ ನಾವು ಇದು ಸಾಲಿ ಕೀಳುದಿಲ್ಲ ಅಂತ ಹೇಳ್ತೇವೆ ನೋಡ್ರಿ. ಇದು ಅಂದ್ರೆ ತಂದಿರಿ ನೋಡ್ರಿ, ನಮ್ಗೆ ಇರಾಕಟ್ಟದ ತಂದಿರಿ. ನಮ್ಗೆ ಜಾಗ ಕೊಟ್ಟು ನಮ್ಮ ಮನ್ಯಾಗ ಬೇಕಾದ್ರೆ ಉಪ್ವಾಸ ಆದ್ರೂ ಮಲ್ಕೋತೇವಿ, ಬೇಕಾದ್ರೆ ದುಡ್ದಾದ್ರೂ ಒಂದೇಳಿ ಉಂಡು ಒಂದೇಳಿ ಆದ್ರೂ ಮಲ್ಕೋತೇವ್ರಿ. ನಮ್ಗೆ ಇರಾಕಟ್ಟ ಬೇಡ ಆತೇವೆ ನೋಡ್ರಿ. ನಾ
ಅದಷ್ಟ ನೋಡ್ರಿ ನಮ್ಗ ಮತ್ತೇನು ಬ್ಯಾಕಿದ್ ಏನು ಬೇಡ್ರಿ ನಮ್ಗ. ಜಾಗ ಖಾಲಿ ಮಾಡ್ರಿ ಅಂದ್ರೆ ಎಲ್ಲಿ ಹೋಗುಣ್ರಿ ನಾವು? ಒಬ್ಬ ಬರ್ತಾರು, ಒಬ್ರು ಹೇಳ್ತಾರು, ನಾವ್ ಮಾತ್ರ ಕೇಳುದಿಲ್ರಿ. ಖಾಲಿ ಮಾಡಂತ ಒಬ್ಬೊಬ್ರು ಆಡಿ ಬಂದಿರ್ತೈತ್ರಿ, ಅವ್ರು ಹೇಳುವಂಗ ತುಟಿ ಇರ್ತೈತ್ರಿ, ಅವ್ರು ಹೇಳ್ತಾರ್ರಿ, ನಾವ್ ಮಾತ್ರ ಕೇಳುದಿಲ್ಲ ನೋಡ್ರಿ. ಇಲ್ಲಿ ನಮ್ಮ ಹಿರಿಯ ಜನರ ಬಗ್ಗೆ ಕೆಲವೊಂದು ಸಮಸ್ಯೆಗಳು ಅದಾವ್ರಿ, ಬಹಳ ಸಮಸ್ಯೆ ಗೌರ್ಮೆಂಟ್ಗಳದಾವ. ಈಗ ಮಿದ್ ಸಮಸ್ಯೆ, ಮೇನ್ ಸಮಸ್ಯೆ ಅಂದ್ರೆ ಇಡೀ ಬಡ ಜನ ಏನದಾರ, ಎಷ್ಟೋ ಪ್ಲಾಟ್ದಾಗ ಅವ್ರಿಗೇನು ಈ ಗಂಜಿ ಕೇಂದ್ರದಾಗ ಬಿದ್ಕೊಂಡಾರ, ಅವ್ರಿಗೆ ಇರಲಿಕ್ಕೆ ಜಾಗನೇ ಇಲ್ಲ. ಅವ್ರ ದನಕರುಗಳನ್ನು ಎಲ್ಲೆಲ್ಲೂ ಕಟ್ಟ್ಯಾರ, ಎಲ್ಲೆಲ್ಲೂ ಪರಿಸ್ಥಿತಿ ಎಲ್ಲೂ ಮಾರ್ಕೊಳಕತ್ತಾರ, ಅವ್ರ ಪರಿಸ್ಥಿತಿ ಭಾಳ ನಾಜೂಕದಾರ. ಈಗ ಅವ್ರು ಸದ್ಯ ಮೊನ್ನೆ ಇನ್ನೇನು ಆರ್ಡರ್ ಆಗೈತ್ರಿ ತಹಸೀಲ್ದಾರ್ ಕಡೆಯಿಂದ, ಇವ್ರು ಡಿ ಸಿ ಕಡೆಯಿಂದ, ಇವ್ರಿಗೆ ಹೇಳಬೇಕು ಇಲ್ಲ 10 ರೂಮ್ನಾಗ ಶಿಫ್ಟ್ ಮಾಡ್ಬೇಕಂತೂ ಹೇಳಿದರು, ಹೇಳಬೇಕಂತೂ ಹೇಳಿದರು, ಯಾವ ನಿರ್ದಿಷ್ಟ ಇಲ್ಲರಿ ಅದ. ಇತ್ತಿತ್ತಲಾಗ ಮತ್ತೇನು ಬಂತು, ಹರಾಗಿ ಅವ್ರನ್ನ ಎಬ್ಬಿಸ್ತಾರಂತ ಬಂತ್ರಿ. ಅದು ಎಬ್ಬಿಸಿದ್ರೆ ಅವ್ರು ಎಲ್ಲಿ ಹೋಗಬೇಕು? ಎಬ್ಬಿಸ್ಲಿ ಅವರು, ಅವ್ರಿಗೆ ಏನಾದ್ರು ಮಾಡಿಕೊಡ್ಬೇಕಲ್ಲ. ಅವ್ರಿಗೆ ಸ್ಥಾನಿಕಿರುವಂಥ ನಾಳೆ ಒಂದು ದಿವಸ ಇರೋಕೆ ಕೊಟ್ಟರು, ಮತ್ತೆ ಅವ್ರಿಗೆ ಜೀವನ ಆಗ್ಬೇಕಲ್ಲ. ಅಲ್ಲಿ ಈಗ ಊರು ಬಿಟ್ಟರೆ ನಮ್ಮ ಗುಡ್ದಾ ಹೋಗಿದ್ದು ಅಂತಾರೆ, ಗುಡ್ದಾ ಹೋಗಿ ನಾವು ಏನು ತಿನ್ಬೇಕ್ರೆ? ಎಲ್ಲ ಜನರದಲ್ಲೇ ನಾವು ಬದುಕಬೇಕಲ್ಲ, ಜನ ಎಲ್ಲಿ ಬದುಕ್ತಾರ? ಅದಕ್ಕೆ ನಮ್ಮ ಸಮಸ್ಯೆ ಹಿಂಗೆ ಮಾನ್ಯ ತಹಸೀಲ್ದಾರಿಗೆ ನಾವು ಬೇಡಿಕೆ ಅಲ್ಲಿವರೆಗೆ ಸಾಲಿ ಬಿಡೋದಿಲ್ಲ. ಇಲ್ಲಿ ಸತ್ರ ಇಲ್ಲಿ ಎಣ್ಣೆ ತಂದು ಇವ್ರು ಸಹಾಯ ಕಸ್ತವ್ರೆ, ಎಲ್ಲಾರು ಸಹಾಯಕ ತಯಾರಿ ಎಲ್ಲ, ಹೆಂಗೆ ನಮ್ಮ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ಕೂಡ್ರಿ. ಈ ಜಾಗ ನಮ್ಗೆ ಜಾಗ ಕೊಡಲಿಲ್ಲ ಅಂದ್ರೆ ನಾವು ಸಾಲಿ ಟಿಕಾನ್ ಬಿಡೋದಿಲ್ಲ ರೀ. ನಮ್ಮ ಇನ್ನೂ ಅವ್ರು ಹಿಂದೆ ಹೇಳಿದಾರೆ, ಏನು ಹೇಳ್ತಾರೆ, ಹಿಂದೆ ನಿಮಗೆ ಪರಿಹಾರನ ಕೊಟ್ಟೇವೆ, ನೀವು ಯಾಕೆ ಇದೆಲ್ಲ ಅಂತ ಸಮಸ್ಯೆ ಕೇಳಿದಾರೆ. ಡಿ ಸಿ ಅವರು ಏನಂದಾರೆ, ಫಸ್ಟ್ ರೀ ಇದನ್ನು ಇಲ್ಲಿ ಕಂಜಿ ಕೇಂದ್ರ ಕೊಡ್ಬೇಕತ್ರ ತಕರಾರು ಮಾಡಿದಾರೆ ರೀ. ಏನಂತೇಳಿ ಅವ್ರಿಗೆ ಈಗಾಗಲೇ ನಾವು ದುಡ್ಡು ಕೊಟ್ಟೇವೆ, ಅವ್ರು ರಕ್ಷಣೆ ಮಾಡೋದು ನಮ್ಮ ಅಧಿಕಾರ ಇಲ್ಲ ಅಂತ ಹೇಳಿದಾರೆ. ಆದರೂ ನಡೆದತ್ರಿ, ಅದಕ್ಕೆ ಈಗೇನಾಗೈತಿ, ನಮ್ಗೆ ದುಡ್ಡು ಕೊಟ್ರಿ ಹೆಂಗಾತ್ರಿ? ಏನ್ರಿ ನಮ್ಗೆ ದುಡ್ಡು ಕೊಟ್ಟರು, ಒಂದು ಮನೆಯೊಳಗೆ ನಾವು ಒಬ್ಬರಿ, ನಮ್ಮ ನನ್ನ ಬೆನ್ನಿಂದ 4 ಮಂದಿ ನಾವು ಅಣ್ಣ ತಮ್ಮ, ಈಗ ಯಾವುದು 53 ಆಗಿನ ವಿಷಯ. ಅಲ್ಲಿಂದ ಒಂದು ಮನೆಯೊಳಗೆ ಒಂದು ಕೂಪನ್ ಇದ್ರೆ 40 ಕುಟುಂಬದವರು ಒಂದು ಮನೆಯೊಳಗೆ ಫಸ್ಟ್ ಬಂದು ಹೇಗಿದ್ದಾರೆ ಈಗಲ್ರಿ ಫಸ್ಟ್ ಏನಾರು ಬಂದು ಈಗ ಅವ್ರು ಪುಟ್ಟ ಅವ್ರು ಬೇರೆ ಅವ್ರು ಈಗೂ ಹೇಳ್ಯಾರ ಅವ್ರ ಹೇಳಿದಾರೆ.